ಸ್ನೇಹಿತರೆ ಇವತ್ತು ನಮ್ಮ ಹತ್ರ ಒಂದು ಹಳೆಗನ್ನಡದ ಓಲೆಗರಿಯ ಒಂದು ಕಟ್ಟು ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಇದರ ಬಗ್ಗೆ ನನಗೆ ಇಲ್ಲಿ ನೋಡಿ ಇದು ಇಲ್ಲಿ ಕಾಣುವಂಥದ್ದು ಒಂದು ಓಲೆಗರಿಯ ಒಂದು ಕಟ್ಟು ಇದರಲ್ಲಿ ಹಳೆಗನ್ನಡದಲ್ಲಿದೆ ಇದು ಏನು ಅನ್ನೋದು ಅಷ್ಟು ಸುಲಭ ಗೊತ್ತಿಲ್ಲ ನಮ್ಮ ಹಿಂದಿನಂತೆ ಲಕ್ಷ್ಮಣ್ ಗೌಡ್ರು ಇದನ್ನ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಅಂತ ಹೇಳಿ ಆ ಉಲ್ಲೇಖ ಮಾಡಿದ್ರು ಅದ್ರ ಬಗ್ಗೆ ಏನಿದೆ ಅಂತ ಅವರು ಇದನ್ನು ಓದುವ ಪ್ರಯತ್ನ ಮಾಡಿ ಹೇಳಿದ್ದಾರೆ ಅಂತ ಅವರು ಹೇಳ್ತಾರೆ ಬಗ್ಗೆ ಸುದೈವ ವಶಾತ್ ನಾವಿವತ್ತು ಹೆಗ್ಗಡ್ತಿ ಅವರ ಮನೇಲಿ ಇದ್ದೀವಿ ಇವ್ರ ಮನೆಯಲ್ಲಿ ಈ ಪ್ರಾಂತ್ಯಕ್ಕೆ ಸೇರಿದ ಐದು ಸಾವಿರ ಸೀಮೆಗೆ ಇದು ಇವರು ಬಹಳ ಹೆಸರುವಾಸಿಯಾದ ಮನೆತನ ಆಗಿತ್ತು ಇವ್ರ ಮನೆಯಲ್ಲಿ ಈ ಪ್ರಾಂತ್ಯಕ್ಕೆ ಸೇರಿದಂತ ಸಾಕಷ್ಟು ಕಡತ ಇದೆ ಅನ್ನೋದು ಬಹಳ ಜಿನಗಳಿಂದ ನಮಗೆ ಗೊತ್ತಿತ್ತು ಹಿರಿಯರ ಬಾಯಿಂದ ಹಾಗಾಗಿ ಮೊನ್ನೆ ನಮ್ಮ ಚಂದ್ರಶುತ ಯೂಟ್ಯೂಬ್ ಚಾನೆಲ್ನ ನವೀನ್ ಮಂಜುನಾಥ್ ಅವರು ಇವರು ಮನೆಗೆ ಬಂದಾಗ ಕಡತವನ್ನು ಓದ್ಕೊಡಿ ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿ ಕೊಟ್ಟಿದ್ದಾರೆ ನಾನು ಅದನ್ನು ಈ ಕಡತವನ್ನು ಓದಿ ತರ್ಜುಮೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಭಾಳ ಸ್ಪಷ್ಟವಾಗಿ ಇದೆ ಇದು ಓದೋಕ್ಕೆ ಯಾರು ಬೇಕಾದರೂ ಪ್ರಯತ್ನ ಪಡ್ಬೋದು ಇದು ನೋಡಿ ಕುಮಾರವ್ಯಾಸ ಭಾರತ ಇದೆ ಇದು ಕುಮಾರ ವ್ಯಾಸ ಭಾರತದಲ್ಲಿ ನೀವು ಕುಮಾರ ವ್ಯಾಸ ಭಾರತ ಅಥವಾ ಗದಗಿನ ಭಾರತವನ್ನು ತಗೊಂಡಿದ್ರೆ ನೋಡಿಲಿ ಹೇಳುತ್ತೆ ಶ್ರೀ ವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರಮಥನ ಕಥನ ಕಾರಣ ಕಾವುದಾನತ ಜನಮ ಗದುಗಿನ ವೀರನಾರಾಯಣ ಅಂತ ಹೇಳಿ ಮೊದಲನೇ ಶ್ಲೋಕವನ್ನು ಬರೆದಿದ್ದಾರೆ ಹಾಗಾಗಿ ಇದು ಅವತ್ತಿನ ಕಾಲದಲ್ಲಿ ಗದುಗಿನ ಭಾರತ ಪ್ರಿಂಟಿಂಗ್ ಮೀಡಿಯಾ ಇಲ್ಲದೆ ಇದ್ದಾಗ ಪುಸ್ತಕಗಳು ಇವತ್ತು ಮುದ್ರಣಾಲಯದಲ್ಲಿ ಪೇಪರ್ ಮೇಲೆ ಪುಸ್ತಕಗಳು ಪ್ರಿಂಟ್ ಆಗೋದಕ್ಕಿಂತ ಮುಂಚೆ ಅವರವರಿಗೆ ಬೇಕಾದ ಹಾಗೆ ಮಹಾಕಾವ್ಯಗಳನ್ನು ಜೈಮಿನಿ ಭಾರತವನ್ನ ಪಂಪ ಭಾರತವನ್ನ ಕುಮಾರವ್ಯಾಸ ಭಾರತವನ್ನ ಬರೆದಿಟ್ಕೊಳ್ತಾ ಇದ್ರು ಹಾಗಾಗಿ ಕುಮಾರವ್ಯಾಸ ಪಂಡಿತರ ಕವಿಯಲ್ಲ ಪಾಮರರ ಕವಿ ಅನ್ನೋದು ಗೊತ್ತು ಬರೀ ಬಾಯಿಂದ ಬಾಯಿಗೆ ಇಡೀ ಕುಮಾರವ್ಯಾಸ ಭಾರತವನ್ನ ಕರ್ನಾಟಕದ ಕುರಿತೋದೇ ಕಾವ್ಯ ಪರಿಣಿತ ಮತಿಗಳಾಗಿದ್ದರೂ ಕೂಡ ಅವರು ಈ ಕಾವ್ಯದ ಸೌಂದರ್ಯವನ್ನು ಸವಿಯೋದಕ್ಕಾಗಿ ಅಲ್ಲಿ ತಮ್ಮ ಕೈಯಿಂದ ಒಲೆಗರಿ ಮೇಲೆ ಕುಮಾರವ್ಯಾಸ ಭಾರತವನ್ನು ಪ್ರತಿ ಮಾಡಿ ಇಟ್ಕೊಳ್ತಾ ಇತ್ತ ನಾವು ಹಿಂದೆ ರಾಜರ ಕಾಲದಿಂದ ನೋಡಿದ್ದೀವಿ ಇವತ್ತು ಹಲವಾರು ಪ್ರತಿಗಳು ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಸಂಗ್ರಹಣೆ ಮಾಡಿದ್ದಾರೆ ಹಾಗಾಗಿ ಸುದೈವ ವಶಾತ್ ಇಲ್ಲಿ ಕೂಡ ಈ ಕುಮಾರವ್ಯಾಸ ಭಾರತದ ಒಂದು ಪ್ರತಿ ಸಿಕ್ಕಿದೆ ಇದರಿಂದ ನಾವು ತಿಳ್ಕೊಳ್ಬಹುದು ಈ ಮನೆಯಲ್ಲಿ ಪೂರ್ವಜರು ಇದ್ದವರು ಏನು ಕಾವ್ಯ ಕಲೆ ಸಂಸ್ಕೃತಿ ಸಾಹಿತ್ಯ ಮುಂತಾದ ವಿಷಯಗಳಿಗೆ ಮಹತ್ವವನ್ನು ಕೊಡ್ತಾ ಇದ್ರು ಇವ್ರ ಮನೆಯಲ್ಲಿ ಕೂಡ ಕುಮಾರವ್ಯಾಸ ಭಾರತವನ್ನ ನಕಲು ಮಾಡಿ ಓಲೆಗರಿಯಲ್ಲಿ ಇರತಕ್ಕಂಥ ಕುಮಾರವ್ಯಾಸಬಂಥದ ಒಂದು ಕಾವ್ಯದ ಕಟ್ಟನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಹಾಗಾಗಿ ಸುಮಾರು ಒಂದು ಮುನ್ನೂರು ನಾನ್ನೂರು ವರ್ಷಗಳ ಹಳೆಯದಾಗಿರ್ಬೋದು ಈ ಕಡತ ಇದು ಈಗಾಗಲೇ ಏನು ನಮಗೆ ಪುಸ್ತಕ ಸಿಕ್ಕಿದೆ ಅದರ ಎಲ್ಲ ಯಥಾವತ್ತಾಗಿದೆ ಇದು ಇವ್ರ ಮನೆಯಲ್ಲಿ ಇನ್ನೂ ಸಾಕಷ್ಟು ಇದೇ ಥರದ ಇದ್ದಾವೆ ಅಂತೇಳಿ ತಿಳಿದು ಬರ್ತಾ ಇದೆ ಬಹುಶಃ ಆ ಕಡತಗಳನ್ನು ಪರಿಶೀಲಿಸಿದರೆ ಈ ಪ್ರಾಂತ್ಯಕ್ಕೆ ಸಂಬಂಧಿಸಿದಂಥ ಯಾವುದಾದ್ರೂ ಮಾಹಿತಿಗಳು ತಿಳಿ ತಿಳಿದು ಬರ್ಬೋದು ಇದು ಬಹಳ ಹಿಂದೆ ಪ್ರಸಿದ್ಧವಾದಂಥ ಮನೆ ಅನ್ನೋದು ಗೊತ್ತಿದೆ ಹುಗ್ಗೇಳ್ಳಿ ಹೆಗ್ಗಡ್ತಿಯವ್ರ ಮನೆ ಇಲ್ಲಿ ನ್ಯಾಯ ಪಂಚಾಯಿತಿ ನಡೀತಾ ಇತ್ತು ಅನ್ನೋದನ್ನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಾರೆ ಈ ಮನೆಯವರು ಕೂಡ ಹೇಳಿದ್ದಾರೆ ಈ ಪ್ರಾಂತ್ಯಕ್ಕೆ ಏನು ಇಲ್ಲಿ ನ್ಯಾಯ ತೀರ್ಮಾನ ಪಂಚಾಯಿತಿ ಶಿಕ್ಷೆ ಇತ್ಯಾದಿಗಳಾಗ್ತಾ ಇತ್ತು ನಂತರ ನೇರವಾಗಿ ಮೈಸೂರು ಮಹಾರಾಜರಿಂದ ಸಂಪರ್ಕವನ್ನು ಹೊಂದಿದ್ದಂತಹ ಮನೆಯಾಗಿತ್ತು ಇದು ಅನ್ನೋದು ನಮ್ಮ ಹಿರಿಯರು ಹೇಳಿದ್ದಾರೆ ಮತ್ತು ಈ ಹಿಂದಿನ ವೀಡಿಯೋ ಚಾನಲಲ್ಲಿ ಈ ಮನೆಯವರು ಕೂಡ ಹೇಳಿದ್ದಾರೆ ಹಾಗಾಗಿ ನಮಸ್ಕಾರ